ಕರ್ವರ್ ತಾಲೂಕಿನ ಅಮದಳ್ಳಿ ಗ್ರಾಮದ ನಾರಾಯಣ ದೇವರ ಜಾತ್ರೆಯ ಹಗರಣ ಪ್ರಚಲಿತ ಸಂಗತಿಗಳನ್ನು ತೆರೆದಿಡುವಲ್ಲಿ ಗಮನ ಸೆಳೆಯಿತು. ಹಾಲಕ್ಕಿ ಬುಡಕಟ್ಟು ಸಮಾಜದವರು ಕಾರ್ತಿಕ ಮಾಸದಲ್ಲಿ ಆಚರಿಸುವ ನಾರಾಯಣ ದೇವರ ಜಾತ್ರೆಯನ್ನು ದಿಂಡಿ ಜಾತ್ರೆ ಎಂದೇ ಕರೆಯುತ್ತಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಬೃಹತ್ ಗಾತ್ರದ ಪಂಜುರ್ಲಿ, ತೋಳ, ಕೋಣ ಸೇರಿದಂತೆ ವಿವಿಧ ಬಗೆಯ ಮಾದರಿಗಳನ್ನ ಹೊತ್ತುಕೊಂಡು ಬರುತ್ತಿರುವ ವಿಭಿನ್ನ ವೇಷಭೂಷಣ ತೊಟ್ಟ ಜನರು, ಕಾಂತಾರ ಚಿತ್ರದ ದೈವ ನರ್ತಕ, ಕೊರಗಜ್ಜ, ಯಕ್ಷಗಾನ ಪಾತ್ರಧಾರಿ ಸೇರಿದಂತೆ ವಿವಿಧ ವೇಷಭೂಷಣಧಾರಿಗಳು ವಾಹನದ ಮೇಲೆ ಕುಳಿತಿರುವುದು ಅಮದಳ್ಳಿ ನಾರಾಯಣ ದೇವರ ಜಾತ್ರೆಯ ವಿಶೇಷ. ಹಾಲಕ್ಕಿ ಬುಡಕಟ್ಟು ಸಮಾಜದವರು ಕಾರ್ತಿಕ ಮಾಸದಲ್ಲಿ ಆಚರಿಸುವ ನಾರಾಯಣ ದೇವರ ಜಾತ್ರೆಯನ್ನ ದಿಂಡಿ ಜಾತ್ರೆ ಎಂದೇ ಕರೆಯುತ್ತಾರೆ. ಈ ಜಾತ್ರೆಯಲ್ಲಿ ಅಣಕು ಪ್ರದರ್ಶನ ಮಾಡುವ ಹಗರಣ ಉತ್ಸವ ಆಯೋಜಿಸುವುದೇ ವಿಶೇಷ. ಬ್ರಿಟಿಷರ ಕಾಲದಿಂದ ಹಾಲಕ್ಕಿ ಸಮಾಜದವರು ಈ ಹಗರಣ ಉತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಹಿಂದೆ ಬ್ರಿಟಿಷರ ದಬ್ಬಾಳಿಕೆಯನ್ನ ತಿಳಿಸಲು ಇಂಗ್ಲಿಷ್ ಭಾಷೆ ಬರದ ಹಿನ್ನೆಲೆಯಲ್ಲಿ ಹಾಲಕ್ಕಿ ಸಮುದಾಯದವರು ಹಗರಣ ಉತ್ಸವದ ಮೂಲಕ ಅಣಕು ಪ್ರದರ್ಶನದಂತೆ ವೇಷ ತೊಟ್ಟು ಬ್ರಿಟಿಷರಿಗೆ ತಿಳಿಸುತ್ತಿದ್ರಂತೆ. ನಂತರದ ದಿನಗಳಲ್ಲಿ ಇದೊಂದು ಸಂಪ್ರದಾಯದಂತೆ ನಡೆದುಕೊಂಡು ಬಂದಿದ್ದು ಪ್ರತಿ ವರ್ಷ ದಿಂಡಿ ಉತ್ಸವದಲ್ಲಿ ಆಕರ್ಷಣೆ ಉಂಟು ಮಾಡುತ್ತದೆ. ಈ ಅಮದಳ್ಳಿ ಒಂದು ದಿಂಡಿ ಹಬ್ಬ, ಕೆಲವು ಕಡೆ ಒಂದೊಂದು ರೀತಿಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ಅಮದಳ್ಳಿಯಲ್ಲಿ ನಮ್ಮ ಗ್ರಾಮದ ಪರಿವಾರ ದೇವರೆಲ್ಲ ಕೂಡಿಕೊಂಡು ಮಾಡುವಂಥ ಕಾರ್ತಿಕ ಮಾಸದಲ್ಲಿ ಮಾಡುವಂಥ ಒಂದು ಹಬ್ಬ ಇದೆ. ಈ ಒಂದು ಹಬ್ಬವು ಸಾಧಾರಣವಾಗಿ ಹಿಂದುಳಿದ ಹಾಲಕ್ಕಿ ಸಮಾಜದವರು ಈ ಒಂದು ಹಬ್ಬ ಕೇವಲ ಹಬ್ಬವಾಗಿ ಉಳಿಯಬಾರದು, ಜನರಿಗೆ ಸ್ವಲ್ಪ ಮನರಂಜನೆಯನ್ನು ಸಹ ನೀಡಬೇಕು ಎನ್ನುವ ಉದ್ದೇಶದಿಂದ ಈ ಒಂದೊಂದೇ ಸಣ್ಣ ಪುಟ್ಟ ಹಗರಣಗಳನ್ನು ಮಾಡಿಕೊಂಡು ಜನರಲ್ಲಿ ಒಂದು ಒಳ್ಳೆಯ ಒಂದು ಮನೋಭಾವನೆಯನ್ನು, ಹಿಂದಿನ ಕಾಲದ ಒಂದು ಪುರಾತನವಾದಂಥ ಚಿತ್ರಣ ಇರಬಹುದು, ಆಧುನಿಕ ಕಾಲದ ಚಿತ್ರವಿರಬಹುದು, ಅವರು ತಮ್ಮ ಮನಸ್ಸಿಗೆ ಯಾವ ರೀತಿ ತೋಚಿದನೋ ಅದನ್ನು ಮಾಡಿಕೊಂಡು ಬರುವವರು. ಆದರೆ ಕಡಿಮೆ ವೆಚ್ಚದಲ್ಲಿ, ಅಂದರೆ ಹೇಳಿಕೊಳ್ಳುವಷ್ಟು ಅವರು ದೊಡ್ಡ ಶ್ರೀಮಂತರಲ್ಲ, ತಮಗೆ ಎಷ್ಟು ಸಾಮರ್ಥ್ಯವಿದೆಯೋ ಆ ಒಂದು ಸಾಮರ್ಥ್ಯದಲ್ಲಿ ಈ ಹಬ್ಬವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಮುಂದುವರಿಸಿಕೊಂಡು ಬರುತ್ತಾ ಬರುತ್ತಾ ಈಗಿನ ಪೀಳಿಗೆಯ ಮಕ್ಕಳು ಈ ಒಂದು ದೊಡ್ಡ ಪ್ರಾಣಿಯನ್ನು ಮಾಡುವಂಥ ಒಂದು ಜನರಿಗೆ ಒಂದು ಆಕರ್ಷಣೆ ನೀಡುವಂಥ ಒಂದು ಹಗರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಬಾರಿಯ ಹಗರಣ ಉತ್ಸವದಲ್ಲಿ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿರುವ ಕಾಂತಾರ ಚಿತ್ರದ ದೈವ ನರ್ತಕ ಕೊರಗಜ್ಜ ಹಾಗೂ ಬೃಹತ್ ಗಾತ್ರದ ಪಂಜುರ್ಲಿ ನೆರೆದಿದ್ದ ಜನರ ಮೆಚ್ಚುಗೆಗೆ ಪಾತ್ರವಾದವು. ಇದರೊಂದಿಗೆ ಬೃಹತ್ ಗಾತ್ರದ ತೋಳ, ಕೋಸ್ಟ್ಗಾರ್ಡ್ ವಿಮಾನ, ವಿವಿಧ ದೇವರ ಮಾದರಿಗಳನ್ನು ಸಹ ಪ್ರದರ್ಶಿಸಲಾಯಿತು. ಜೊತೆಗೆ ಕೋಣ, ಯಕ್ಷಗಾನ, ಅಯ್ಯಪ್ಪಸ್ವಾಮಿ ಮಹಿಮೆ ಸೇರಿದಂತೆ ಹತ್ತು ಹಲವು ಅಣಕು ಪ್ರದರ್ಶನ ಮಾಡಲಾಯಿತು. ಇಲ್ಲಿ ಅಮದಳ್ಳಿ ಅಂತ ಊರು ಕಾರ್ವಾರ ಪಕ್ಕ ತುಂಬಾ ಚೆನ್ನಾಗಿ ದಿಂಡಿ ಹಬ್ಬ ಅನ್ನೋದು ಆಗುತ್ತೆ. ಇಲ್ಲಿ ಇದನ್ನ ನೋಡೋ ಸಲುವಾಗಿನೇ ಬೇರೆ ಬೇರೆ ಕಡೆಯಿಂದ ಬೇರೆ ಊರಿಂದ ಎಲ್ಲ ಬಂದು ನೋಡಿ ಹೋಗ್ತಾರೆ. ಅದು ಇದು ಊರು ಅಂತಲ್ಲ, ಏನೇನು ನೋಡಿದ್ರೆ ಹಂದಿ ಮಾಡಿದ್ರು ಕಾಂತಾರ ನೀವು ಫಸ್ಟ್ ಬಂದಿರೋದಲ್ಲ ಫಿಲ್ಮ್, ಅದೇ ಸ್ವಲ್ಪ ವೆರೈಟಿ ಅನಿಸಿದೆ. ಇಲ್ಲಿ ಅಷ್ಟು ತುಂಬ ದಿನದಿಂದ ಮಾಡ್ತಾ ಇರ್ತಾರೆ. ಇಲ್ಲಿ ನಂದು ಅಂಕೋಲ ಆಯ್ತು ಮೊನ್ನೆ, ಅಂಕೋಲದಲ್ಲೂ ಅಷ್ಟು ಚೆನ್ನಾಗಿ ಮಾಡಲ್ಲ, ಇಲ್ಲಿ ಮಾಡ್ತಾರೆ ಅಮದಳ್ಳಿಯಲ್ಲಿ. ಅದು ಹೋಮ ಹಾಕಿದ್ದು ಕೊರಗಜ್ಜ, ಈಗ ನೀವು ಅಂದರೆ ಹಂದಿ ಮತ್ತು ಕಾಂತಾರ ಮತ್ತೆ ಕೊರಗಜ್ಜ ಮಾಡಿ, ಅದು ಇವಾಗ ಕಾವಲು ಪಡೆ ರೋಡಿಗೆಲ್ಲ ಹೋಗ್ಬಿಟ್ಟಿದೆಲ್ಲ, ಅದಕ್ಕೆ ಇದು ಮಾಡಿ ತುಂಬ ಇತ್ತು. ಅದೇ ಬೇರೆ ಕಡೆಯಿಂದ ಬರ್ತಾರಲ್ಲ, ಅದೇ ಸ್ವಲ್ಪ ಜನ ಎಲ್ಲ ಜಾಸ್ತಿ ಇರ್ತಾರೆ, ಸ್ವಲ್ಪ ಗ್ರೌಂಡ್ ಎಲ್ಲ ದೊಡ್ಡ ದೊಡ್ಡ ಮಾಡಿದ್ದಾರೆ. ಮೊದಲೆಲ್ಲ ಚಿಕ್ಕ ಚಿಕ್ಕದಾಗಿರ್ತಿತ್ತು, ಜನ ಫುಲ್ ಬಂದಿದ್ದಾರಲ್ಲ ಇವಾಗ. ಈ ಹಗರಣ ಉತ್ಸವದಲ್ಲಿ ಮಾಡುವ ಅಣಕು ಪ್ರದರ್ಶನಕ್ಕೆ ತಿಂಗಳಿನಿಂದ ತಯಾರಿ ಮಾಡಿಕೊಳ್ಳಬೇಕಿದ್ದು ಯಾರ ಆರ್ಥಿಕ ಸಹಾಯವೂ ಇರುವುದಿಲ್ಲ. ಆದರೆ ಇಂದಿಗೂ ತಮ್ಮ ಸಮುದಾಯದ ಸಂಪ್ರದಾಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಹಾಲಕ್ಕಿ ಸಮುದಾಯದವರೇ ಈ ಉತ್ಸವವನ್ನು ನಡೆಸುತ್ತಾ ಬಂದಿದ್ದಾರೆ. ಇನ್ನು ಈ ಉತ್ಸವವನ್ನು ನೋಡುವುದಕ್ಕೆಂದೇ ಅಕ್ಕಪಕ್ಕದ ಗ್ರಾಮಗಳ ನೂರಾರು ಮಂದಿ ಆಗಮಿಸುತ್ತಾರೆ. ಬಂದಂತಹ ಪ್ರೇಕ್ಷಕರು ಪ್ರತಿ ಬಾರಿ ಪ್ರದರ್ಶಿಸುವ ವಿಭಿನ್ನ ವೇಷಗಳನ್ನು ನೋಡಿ ಫೋಟೋ ವಿಡಿಯೋವನ್ನು ತೆಗೆದುಕೊಂಡು ಖುಷಿಪಡುತ್ತಾರೆ.
ತೀವ್ರ ಬಡತನದ ಸಂಘರ್ಷದ ನಡುವೆ ಎದೆಗುಂದದೆ ಧೈರ್ಯದಿಂದ ಸೆಣಸಿ ನನ್ನ ತಾಯಿ ನನ್ನನ್ನು ಇಷ್ಟು ಯೋಗ್ಯನನ್ನಾಗಿ ಬೆಳೆಸಿದ್ದಾರೆ. ಅವರಿಗೆ ನಾನೆಂದಿಗೂ ಚಿರಋಣಿ ಎಂದು ಮಾತೋಶ್ರೀ ಸರೋಜಬಾಳ ದೇಸಾಯಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ನರೇಂದ್ರ ದೇಸಾಯಿ ಹೇಳಿದರು. ಕರ್ವಾರ್ ಜಿಲ್ಲಾ ರಂಗಮಂದಿರದಲ್ಲಿ ಶನಿವಾರ ಆಯೋಜಿಸಿದ್ದ ಮಾತೋಶ್ರೀ ಸರೋಜಬಾಳ ದೇಸಾಯಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಮೊದಲ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಮನೆಯಲ್ಲಿ ಏನೂ ಇಲ್ಲದೆ ಬೇರೆ ಮನೆಯಿಂದ ತಂದು ಊಟ ಮಾಡಬೇಕಾದ ದಿನಗಳನ್ನು ನಾನು ಕಂಡಿದ್ದೇನೆ. ಹೀಗಾಗಿ ಬಡವರ ಪಾಲಿಗೆ ನನ್ನ ಹೃದಯ ಸದಾ ಮಿಡಿಯುತ್ತದೆ. ಇಂತಹ ಮಾನವೀಯತೆಯನ್ನ ನನ್ನಲ್ಲಿ ಬಿತ್ತಿದ್ದ ನನ್ನ ತಾಯಿಗೆ ನಾನು ಸದಾ ಋಣಿಯಾಗಿದ್ದೇನೆ ಎಂದರು. ನನ್ನ ಪತ್ನಿ ನೇಹಾ ದೇಸಾಯಿ ನನ್ನ ಪಾಲಿಗೆ ಕೇವಲ ಧರ್ಮಪತ್ನಿಯಲ್ಲ, ಬದಲಾಗಿ ನನ್ನ ಜೀವನ ಬೆಳಗಿದ ಗೆಳತಿ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಹುಬ್ಬಳ್ಳಿಯ ಶ್ರೀ ಮಾತಾಶ್ರಮದ ಪೂಜ್ಯ ತೇಜೋಮಯಿ ಮಾತಾ ಮಾತನಾಡಿ, ತಮ್ಮ 50ನೇ ಜನ್ಮದಿನವನ್ನ ಆಚರಿಸಿಕೊಳ್ಳುತ್ತಿರುವ ನರೇಂದ್ರ ದೇಸಾಯಿಗೆ ಶುಭ ಕೋರಿದ್ರಲ್ಲದೆ ಮಾತೋಶ್ರೀ ಸರೋಜಬಾಳ ದೇಸಾಯಿ ಟ್ರಸ್ಟ್ ಸೇವಾ ಉದ್ದೇಶಗಳ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಮಾನವೀಯತೆಯಿಂದ ಮಾಡುವ ಸೇವೆ ಶ್ರೇಷ್ಠ ಎಂದು ಶ್ರೀ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ನರೇಂದ್ರ ದೇಸಾಯಿ ಅವರು ಕೂಡ ಇದೇ ರೀತಿ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯಂತೆ ಸೇವೆ ಮಾಡುತ್ತಿದ್ದಾರೆ ಎಂದರು. ಸರ್ವಧರ್ಮಗಳ ಸ್ಮರಣಾರ್ಥ ಪತ್ರಿಕೆಯನ್ನ ಕಾರ್ವಾರ ರಾಮಕೃಷ್ಣಾಶ್ರಮದ ಶ್ರೀ ಶ್ರೀ ಭವೇಶಾನಂದ ಸ್ವಾಮೀಜಿ, ಕಾರ್ವಾರ ಬಾಡದಲ್ಲಿರುವ ಚರ್ಚ್ನ ಫಾದರ್ ಗ್ಯಾಬ್ರಿಯಲ್ ಮುನೀಸ್, ಅಂಕೋಲಾದ ಅಂಜುಮನ್ ಎ ಇಸ್ಲಾಮನ್ ಅಧ್ಯಕ್ಷ ಮಂಜರ್ ಸೈಯದ್ ಬಿಡುಗಡೆಗೊಳಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮಿ ಭವೇಶಾನಂದರು, ನರೇಂದ್ರ ದೇಸಾಯಿ ಅವರಿಗೆ ಶಾಲೆಯನ್ನ ಪ್ರಾರಂಭಿಸುವ ಕನಸು ಕೂಡ ಇದೆ ಎಂದರು. ಸೋ ಎಲ್ಲ ಹೋಗ್ತಿದೆ ಕಲಿಸಬೇಕಾದರೆ ಮನುಷ್ಯರಿಗೆ ಸಮಾನ. ಸೋ ನರೇಂದ್ರ
ಮುಖ್ಯ ಅತಿಥಿಗಳಾಗಿ ಕರಾವಳಿ ಮುಂಜಾವು ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರಾದ ಗಂಗಾಧರ್ ಹಿರೇಗುತ್ತಿ ಅವರು ಮಾತನಾಡಿದರು. ಬಹುಶಃ ನಾವೇನು ಸೇರಿದೀವಲ್ಲ, ಇವತ್ತಿನ ಸಭಿಕರಾಗಿರ್ಬೋದು, ವೇದಿಕೆಗಳ ಮೇಲೆ ಕೂತವರೇ ಆಗಿರ್ಬೋದು, ನನ್ನ ಜನ್ಮದಲ್ಲಿ ನಾನು ಈವರೆಗಿನ ಕಾರವಾರದ ಬದುಕಾಗಿರ್ಬೋದು ಅಥವಾ ನನ್ನ ವಿದ್ಯಾರ್ಥಿ ದೇಶದ ಬದುಕಾಗಿರ್ಬೋದು, ನಾನು ಕಂಡಂಥ ನನ್ನೂರು ಸುತ್ತಮುತ್ತಲಿನ ಪ್ರದೇಶವಾಗಿರ್ಬೋದು, ನರೇಂದ್ರ ದೇಸಾಯಿ ಅಂತಹ ಒಬ್ಬ ಕೊಡುಗೈ ದಾನಿಯನ್ನು ನಾನು ಇವತ್ತಿಗೂ ಕಂಡಿಲ್ಲ. ಇವತ್ತು ಮುಸ್ಲಿಂ ಧರ್ಮ ಅವರು ಯಾವಾಗಲೂ ಇಂತಿಷ್ಟು 5% ಅವರ ಗಳಿಕೆ ಏನಿದೆಯಲ್ಲ ಅದನ್ನು ಬಡವರಿಗಾಗಿ ತೆಗೆದಿಡ್ತಾರೆ, ಅದಕ್ಕಾಗಿ ಒಂದು ಹಬ್ಬಗಳು ಬರ್ತಾವೆ ಅದಕ್ಕೆ ಅವರಿಗೆ. ಅಂಥ ಒಂದು ಮನೋಧರ್ಮವನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ನಾವೆಲ್ಲರೂ ಎಲ್ಲ ಧರ್ಮೀಯರು ಬೆಳೆಸ್ಕೊಳ್ಬೇಕು. ನಾವು ದುಡ್ದದ್ದು ನಮ್ದಲ್ಲ, ನಾವು ದುಡ್ದದ್ದು ಹೋಗ್ತಾನೆ ಇರಬೇಕು. ಅದನ್ನು ಮೊನ್ನೆ ಒಬ್ಬರು ವಕೀಲರಿದ್ದಲ್ಲಿ ಹೋದೆ ನಾನು, ಅವ್ರು ಹೇಳಿದರು ಇಲ್ಲ ನಿಮ್ಮ ದುಡ್ಡು ಬೇಡ, ನೀವು ನಂತರ ಕೊಡಿ ಅಂತೇಳಿ. ನಾನು ಅವ್ರಿಗೆ ಒಂದು ಮಾತನ್ನು ಹೇಳಿದೆ, ನಿಮಗೆ ಬೇಡದೇ ಇದ್ದರೆ ಬಡವರಿಗೆ ಕೊಡಿ ಅಂತಂದೆ. ನಾನು ನನ್ನ ಕರ್ತವ್ಯ ನಾನು ಮಾಡ್ತೇನೆ. ಭಾಳ ಇಂಪ್ರೆಸ್ ಆಯ್ತು ಅವ್ರಿಗೆ, ಹೌದು ನೀವು ಹೇಳೋದು ಸರಿ ಅಂತೇಳಿ ಮಾತನಾಡಿದರು. ಸೊ ಈ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ನಮ್ಮ ದೇಸಾಯಿಯವರ ಪರಿಚಯ ಇರಬಹುದು, ಆದರೆ ದೇಸಾಯಿಯವರು ಯಾರಿಗೂ ಪರಿಚಯ ಮಾಡಿಕೊಂಡಿಲ್ಲ. ಅವರು ಯಾವಾಗಲೂ ಹಣ ಕೊಟ್ಟರು ಅದು ಪತ್ರಿಕೆಯಲ್ಲಿ ಹಾಕಿಸ್ಕೊಳ್ಳೋದಿಲ್ಲ. ಇವತ್ತಿನ ದೇಸಾಯಿಯವರ ಈ ಶ್ರೇಷ್ಠತೆಗೆ, ಈ ಒಂದು ಔದಾರ್ಯಕ್ಕೆ, ಈ ಒಂದು ದಾನಕ್ಕೆ ಪ್ರತಿಯೊಬ್ಬ ಮನುಷ್ಯನ ಸಾಧನೆಯ ಹಿಂದೆ ಓರ್ವ ಮಹಿಳೆ ಇರ್ತಾರಂತ ಹೇಳ್ತಾರಲ್ಲ, ಹಾಗೇನೆ ಅವರ ಪತ್ನಿ ನೇಹಾ ದೇಸಾಯಿ ಅವರೂ ಸಹ ಇವತ್ತು ಗಂಡ ಇವನ ತಾಯಿಯಂದರಿಗೆ ದುಡ್ಡು ಕೊಡ್ತಾನಂತಂದ್ರೂ ಅದನ್ನು ಅಡ್ಡಿಪಡಿಸುವಂಥ ತಾಯಿ ಇವರು ಹೆಂಡತಿಯರಿದ್ದಾರೆ ನಮ್ಮಲ್ಲಿ, ನಮ್ಮ ಮುಂದುಗಡೆ ಇಲ್ಲಿ ಇರುವಂಥ ಇವ್ರ ಮುಂದುಗಡೆನೇ ಬಹಳಷ್ಟು ಜನ ತಂದೆ ತಾಯಿಗಳು ಹೊರಗಡೆಗೆ ಇವರನ್ನು ಬಿಟ್ಟು ಜೀವನ ಮಾಡುವಂಥ ಕ್ಷಣಗಳು ನಾನು ಇರ್ಬೋದು ಅಂತೇಳಿ ಭಾವಿಸ್ತೇನೆ. ಆದರೆ ಆ ತಾಯಿ ಮಾತ್ರ ಎಲ್ಲರಿಗೂ ತಾಯಿಯಾದಂತಹ ಒಂದು ಜೀವ, ಅವ್ರ ಮನೆಯಲ್ಲಿ ಇರುವಂತಹ ಸಂಸ್ಕಾರ. ಬಹುಶಃ ನನಗೆ ಸರೋಜಾ ದೇಸಾಯಿಯವರ ಒಂದು ಮಾತೃತ್ವ ಏನಿದೆಯಲ್ಲ ಅದು ಆ ಮನೆಯ ಒಂದು ಶಕ್ತಿ ಅಂತೇಳಿ ಭಾವಿಸ್ತಾ ಅವರಿಗೆ ಕೊಡುವ ಶಕ್ತಿಯನ್ನು ಆ ತಾಯಿ ಇನ್ನೂ ಹೆಚ್ಚಿಗೆ ದಯಪಾಲ. ಡಿಡಿಪಿಐ ಈಶ್ವರ್ ನಾಯ್ಕ್ ಮತ್ತು ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ 50ನೇ ಜನ್ಮ ದಿನಾಚರಣೆ ಆಚರಿಸಿಕೊಂಡ ನರೇಂದ್ರ ದೇಸಾಯಿ ಅವರನ್ನ ವೇದಿಕೆಯಲ್ಲಿದ್ದ ಗಣ್ಯರು, ನಗರದ ಪ್ರಮುಖರು ಆಗಮಿಸಿ ಶುಭ ಕೋರಿದ್ರು. ಕೇಕ್ ಕತ್ತರಿಸಿ ಹೂಗುಚ್ಛವನ್ನ ನೀಡಿ ಕರ್ವಾರ ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್, ಉದ್ಯಮಿ ಆನಂದ್ ನಾಯ್ಕ್, ವಕೀಲ ಸಂಜಯ್ ಸಾಳುಂಕೆ ಸೇರಿದಂತೆ ವಿವಿಧ ಗಣ್ಯರು ಶುಭ ಕೋರಿದ್ರು. ಗೋಕರ್ಣಕ್ಕೆ ವಾರಾಂತ್ಯದ ರಜೆಗೆ ಬಂದ ಪ್ರವಾಸಿಗರು, ದಂಡಿನ ಜೊತೆ ಶೈಕ್ಷಣಿಕ ಪ್ರವಾಸಕ್ಕೆ ಬಂದ ವಿದ್ಯಾರ್ಥಿಗಳಿಂದ ಪ್ರವಾಸಿ ಕ್ಷೇತ್ರದಲ್ಲಿ ಜನಜಾತ್ರೆಯೇ ನೆರೆದಿತ್ತು. ಓಂ, ಕುಡ್ಲೆ, ಮುಖ್ಯ ಕಡಲ ತೀರಗಳು ಜನರಿಂದ ಭರ್ತಿಯಾಗಿದ್ದು ನೀರಿನಲ್ಲಿ ಇಳಿದು ಮೋಜು ಮಸ್ತಿ ಮಾಡುತ್ತಿದ್ದ ಇವರ ಮೇಲೆ ಜೀವರಕ್ಷಕ ಸಿಬ್ಬಂದಿ ತೀವ್ರ ನಿಗಾ ಇಟ್ಟಿದ್ದಾರೆ. ಕಳೆದೆರಡು ವಾರದಿಂದ ಇಲ್ಲಿಗೆ ಬರುವ ಪ್ರವಾಸಿಗರು ಹೆಚ್ಚಾಗಿದ್ದು ಈ ಹಿಂದಿನಂತೆ ಪ್ರವಾಸೋದ್ಯಮ ಚಟುವಟಿಕೆಗೆ ಮರುಜೀವ ಬಂದಿದೆ. ದೇವಾಲಯಗಳಲ್ಲಿ ಸಹ ದೇವರ ದರ್ಶನಕ್ಕೆ ಸರದಿ ಸಾಲು ನೆರೆದಿದೆ. ಆದರೆ ಮುಖ್ಯ ಕಡಲ ತೀರದಲ್ಲಿ ಪ್ರವಾಸಿಗರು ಕುಳಿತುಕೊಳ್ಳುವ ಬೆಂಚ್ಗಳು ಮುರಿದು ಬಿದ್ದಿರುವುದು, ಶುದ್ಧ ಕುಡಿಯುವ ನೀರಿನ ಘಟಕ ಹಾಳಾಗುವುದು ಸೇರಿದಂತೆ ಹಲವು ಸಮಸ್ಯೆಗಳು ಎಂದಿನಂತೆ ಮುಂದುವರೆದಿದ್ದು ಪ್ರವಾಸಿಗರಿಗೆ ತೊಂದರೆ ನಿರಂತರವಾಗಿದೆ. ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಜ್ಯುವೆಲ್ಲರಿ, 916 BIS ಹಾಲ್ಮಾರ್ಕ್ಡ್, ನ್ಯಾಚುರಲ್ ಡೈಮಂಡ್ ಜ್ಯುವೆಲ್ಲರಿ, ನ್ಯಾಚುರಲ್ ಜೆಮ್ ಸ್ಟೋನ್ಸ್. ಆಕರ್ಷ ಫ್ಯಾಷನ್ ಜ್ಯುವೆಲ್ಲರಿ,
silver jewelry and articles, purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935 ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ.